ಹಲೋ ಫ್ರೆಂಡ್ಸ್ ಈ ಸಿನಿಮಾದಲ್ಲಿ ಒಬ್ಬ ಯುವಕನಿಗೆ ಒಂದು ಲೇಡಿ ರೋಬೋಟ್ ಮೇಲೆ ಲವ್ ಆಗುತ್ತೆ ಹಾಗಾಗಿ ಆತ ಅದ್ರ ಜೊತೆ ಮಾತಾಡ್ತಾನೆ ಫೀಲಿಂಗ್ಸ್ ಅನ್ನ ಶೇರ್ ಮಾಡ್ಕೊಳ್ತಾನೆ ಅದರ ಜೊತೆ ಊಟ ಮಾಡ್ತಾನೆ ಮಲಗ್ತಾನೆ ಅಂಡ್ ಇವನ ಎಲ್ಲವೂ ಕೂಡ ಆ ಲೇಡಿ ರೋಬೋಟೆ ಆಗೋಗುತ್ತೆ ಆನಂತರ ಏನಾಗುತ್ತೆ ಅನ್ನೋದೇ ಮೈ ರೋಬೋಟ್ ಗರ್ಲ್ ಫ್ರೆಂಡ್ ಅನ್ನುವಂತಹ ಚೈನೀಸ್ ಮೂವಿಯ ಕತೆ ಸಿನಿಮಾದ ಆರಂಭದಲ್ಲಿ ನಾವು ಒಂದು ಲೇಡಿ ರೋಬೋಟ್ ಅನ್ನು ನೋಡ್ತೇವೆ ಒಂದಿಬ್ಬರು ಮೂವರು ಸೈಂಟಿಸ್ಟ್ಗಳು ಆ ರೋಬೋಟ್ ಮೇಲೆ ರಿಸರ್ಚ್ ಗಳನ್ನ ಮಾಡ್ತಾ ಇರ್ತಾರೆ ಆಗ ರೋಬೋಟ್ ನ ಕಣ್ಣುಗಳು ಓಪನ್ ಆಗ್ತವೆ ಆ ರೋಬೋಟ್ ತನ್ನಲ್ಲಿರುವಂತಹ ಫೀಚರ್ಸ್ ಬಗ್ಗೆ ಹೇಳ್ತಾ ಹೋಗುತ್ತೆ ಇನ್ನು ರೋಬೋಟ್ ನ ಹೆಸರೇನು ಅಂತ ನೋಡೋದಕ್ಕೆ ಹೋದ್ರೆ ವೈಟ್ ಟೂ ತೌಸಂಡ್ ಸಿಕ್ಸ್ಟೀನ್ ಅದು ಸೆಕೆಂಡ್ ಜನರೇಷನ್ ನ ಗರ್ಲ್ ಫ್ರೆಂಡ್ ರೋಬೋಟ್ ಆಗಿರುತ್ತೆ ಇನ್ನು ಅದರ ಕೆಲಸ ಏನು ಅಂತ ನೋಡೋದಾದ್ರೆ ಅದು ಬೇರೆ ಬೇರೆ ಹುಡುಗರ ಜೊತೆ ಗರ್ಲ್ ಫ್ರೆಂಡ್ ಆಗಿ ಜಾಯಿನ್ ಆಗ್ತಾ ಇರುತ್ತೆ ಇನ್ನು ಅದರ ಸ್ಕಿನ್ ಅನ್ನ ಕಾರ್ಬೋನ್ಯಾನು ಟ್ಯೂಬ್ ನಿಂದ ಕ್ರಿಯೇಟ್ ಮಾಡಿರೋದ್ರಿಂದ ಸೇಮ್ ಟು ಸೇಮ್ ಮನುಷ್ಯರ ಸ್ಕಿನ್ ತರಾನೇ ಆ ಸ್ಕಿನ್ ಕೂಡ ರಿಯಾಕ್ಟ್ ಆಗುತ್ತೆ ಇನ್ನು ಅದರ ಒಳಗೆ ಫಿಕ್ಸ್ ಮಾಡಲಾಗಿರುವಂತಹ ಬೋನ್ಸ್ ಎಲ್ಲವೂ ಕೂಡ ಟೈಟಾನಿಯಂ ಅಲಾಯ್ಸ್ ಇಂದ ಮಾಡಿರೋದ್ರಿಂದ ಅದು ಮನುಷ್ಯರ ಹಾಗೇನೆ ಬಿಹೇವ್ ಮಾಡುತ್ತೆ ಆಗ ಒಬ್ಬ ಸೈಂಟಿಸ್ಟ್ ಅದರ ಜೊತೆ ಮಾತಾಡ್ತಾರೆ ನಿನ್ನ ಕೆಲಸ ಏನಂದ್ರೆ ಹುಡುಗರನ್ನ ನಿನ್ನ ಕಡೆ ಅಟ್ರಾಕ್ಟ್ ಮಾಡೋದು ಮತ್ತು ಅವರ ಬಯೋಲಾಜಿಕಲ್ ಇನ್ಫಾರ್ಮೇಶನ್ ಅನ್ನ ಕಲೆಕ್ಟ್ ಮಾಡಿ ಅದನ್ನ ನಮ್ಗೆ ಕಳಿಸೋದು ಅಂತ ಸೀನ್ ಕಟ್ ಮಾಡಿದ್ರೆ ನಾವು ಮುಹಾವ್ ಅನ್ನುವಂತ ಯುವಕನನ್ನ ನೋಡ್ತೇವೆ ಆತ ಬೇಗ ಇದ್ದು ಬೇಗ ಬೇಗ ರೆಡಿಯಾಗಿ ಆಫೀಸ್ ಗೆ ಹೋಗೋದಕ್ಕೆ ತಯಾರಾಗ್ತಾ ಇರ್ತಾನೆ ಇನ್ನು ಮುಹಾವ್ನ ಮನೆ ಹತ್ರ ಒಬ್ಬ ಕೆಲಸದ ಹಿಂಗ್ ಸಿರ್ತಾಳೆ ಆಕೆ ಯಾವಾಗಲೂ ಕೂಡ ಮುಹಾವ್ನನ್ನೇ ಅಬ್ಸರ್ವ್ ಮಾಡ್ತಾ ಇರ್ತಾಳೆ ಇನ್ನು ಮುಹಾವ್ ಆಫೀಸ್ಗೆ ಹೋದ ನಂತರ ತನ್ನ ಪಾಡಿಗೆ ತಾನು ಕೆಲಸ ಮಾಡ್ತಾ ಇರ್ತಾನೆ ಹಾಗಾಗಿ ಅಲ್ಲಿದ್ದವರೆಲ್ಲರಿಗೂ ಕೂಡ ಮುಹಾವ್ ಅಂದ್ರೆ ಅಷ್ಟೇ ಕಷ್ಟೆ ಅಷ್ಟಲ್ಲಿ ಒಬ್ಬ ಲೇಡಿ ಒಂದೆರಡು ಫೈಲ್ಗಳನ್ನು ತಂದು ಅವನು ಮುಂದೆ ಕೇಳಿಸಿತಾಳೆ ಅಂಡ್ ಇವರ್ಕನ್ನು ಕಂಪ್ಲೀಟ್ ಮಾಡುವಂತ ಅವನಿಗೆ ಹೇಳ ತೊಡಗ್ತಾಳೆ ಆಕ್ಚುಲಿ ಆ ಕೆಲಸ ಆ ಲೇಡಿಯದ್ದಾಗಿರುತ್ತೆ ಆದರೆ ಮುಹಾವು ಸದಾ ಮೂಡಿಯಾಗಿರೋದ್ರಿಂದ ತನ್ನ ಕೆಲಸದ ಫೈಲ್ಗಳನ್ನು ಕೂಡ ಆಕೆ ಅವನಿಗೆ ಕೊಟ್ಟು ಕಂಪ್ಲೀಟ್ ಮಾಡುವಂತೆ ಹೇಳ್ತಾ ಇರ್ತಾಳೆ ಇನ್ನು ಮುಹಾವ್ ಒಳಗೊಳಗೆ ಸಿಟ್ಟಾದ್ರೂ ಕೂಡ ಏನು ಮಾತಾಡದೆ ಅವರ ಕೆಲಸಗಳನ್ನು ಕೂಡ ಮಾಡಿಕೊಡ್ತಾ ಇರ್ತಾನೆ ಇನ್ನು ಮುಹಾವ್ ಆಫೀಸ್ ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇರಬೇಕಾದ್ರೆ ಅಲ್ಲೊಬ್ಬ ಹುಡುಗ ಗಿಟಾರ್ ಬಾರಿಸ್ತಾ ಇರ್ತಾನೆ ಅದು ಕೂಡ ದುಡ್ಡನ್ನು ಸಂಪಾದಿಸೋದಕ್ಕಾಗಿ ಮುಹಾವ್ ಅವನಿಗೊಂದಷ್ಟು ದುಡ್ಡನ್ನು ಕೊಡ್ತಾನೆ ನಂತರ ಇವ್ನಗಿರಷ್ಟು ಫ್ರೀಡಮ್ ನನ್ಗಿಲ್ವಲ್ಲ ಅನ್ಕೊಂಡು ಮನೆಗೆ ಹೋಗ್ತಾನೆ ಇನ್ನು ಆತ ಮನೆಯಲ್ಲಿ ಟಿವಿಯನ್ನ ನೋಡ್ತಾ ನೂಡಲ್ಸ್ ಅನ್ನ ತಿಂತಾ ಇರಬೇಕಾದ್ರೆ ಮನೆಯ ಕಾಲಿಂಗ್ ಬಿಲ್ಸ್ ಸದ್ದಾಗುತ್ತೆ ಡೋರ್ ಅನ್ನು ಓಪನ್ ಮಾಡ್ತಾನೆ ಹೊರಗಡೆ ನಾಲ್ಕು ಜನ ಯುವಕರು ನಿಂತಿರ್ತಾರೆ ಅವರವನನ್ನು ಕೇಳ್ತಾರೆ ಯುವರ್ ನೇಮ್ ಇಸ್ ಮುಹಾವ್ ಅಂತ ಕೇಳ್ತಾರೆ ಅದಕ್ಕೆ ಮುಹಾವ್ ಎಸ್ ಅಂತಾನೆ ತಕ್ಷಣ ಅವರು ಒಂದು ದೊಡ್ಡ ಬಾಕ್ಸ್ ಅನ್ನ ಮುಹಾವ್ನ ಮನೆಯೊಳಕ್ಕೆ ತಂದಿರ್ತಾರೆ ಮತ್ತು ಅಲ್ಲಿಂದ ಏನು ಮಾತಾಡದ ಹೊರಟು ಹೋಗ್ತಾರೆ ಇನ್ನು ಮುಹಾವ್ ಆಶ್ಚರ್ಯವಾಗಿ ಏನ್ ಬಾಕ್ಸ್ ಇದು ಇದನ್ನೇ ಕಿಲ್ ತಂದಿಟ್ಟು ಹೋದ್ರು ಅಂತ ಯೋಚನೆ ಮಾಡತಾಡುತ್ತಾನೆ ಹಾಗೂ ಕಾಲ್ ಬರುತ್ತೆ ಅದರಲ್ಲಿ ಅವರು ಹೇಳ್ತಾರೆ ನಮ್ಮ ಕಂಪನಿಯವರು ಒಂದು ಪ್ರಾಡಕ್ಟ್ ಅನ್ನ ಹೊಸದಾಗಿ ಲಾಂಚ್ ಮಾಡಿದೀವಿ ಅದನ್ನು ನೀವು ಫ್ರೀಯಾಗಿ ಯೂಸ್ ಮಾಡಿ ಅದು ಹೇಗಿದೆ ಅನ್ನೋದ್ರ ಬಗ್ಗೆ ಕಂಪನಿಗೆ ರಿವ್ಯೂ ತಿಳಿಸಿದರೆ ಸಾಕು ಅಂತ ಹೇಳ್ತಾರೆ ಮುಹಾವ್ ಆ ಬಾಕ್ಸ್ ಓಪನ್ ಮಾಡ್ತಾನೆ ಅದರೊಳಗೆ ಒಬ್ಬ ಹುಡುಗಿ ಇರ್ತಾಳೆ ಅಂಡ್ ಆ ಬಾಕ್ಸ್ ಒಳಗೆ ಒಂದು ಟ್ಯಾಬ್ ಕೂಡ ಇರುತ್ತೆ ಮುಹಾವ್ ಟ್ಯಾಬ್ ಅನ್ನು ಓಪನ್ ಮಾಡಿ ಅದರ ಫೀಚರ್ಸ್ ಅನ್ನ ನೋಡ್ತಾ ಹೋಗ್ತಾನೆ ಆಗ ಅವ್ನ್ ಗೊತ್ತಾಗುತ್ತೆ ಆ ಬಾಕ್ಸ್ ಅಲ್ಲಿ ಇರೋದು ಹುಡ್ಗಿ ಎಲ್ಲ ಹುಡುಗಿ ತರನೇ ಇರುವಂತಹ ರೋಬೋಟ್ ಅಂತ ಮುಹಾವ್ ಆ ರೋಬೋಟ್ ಸ್ವಿಚ್ ಅನ್ನ ಆನ್ ಮಾಡ್ತಾನೆ ತಕ್ಷಣ ರೋಬೋಟ್ ಆಕ್ಟಿವ್ ಆಗುತ್ತೆ ಮತ್ತು ಅದು ಏನೆಲ್ಲ ಕೆಲಸಗಳನ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ಲಿಸ್ಟ್ ಅನ್ನ ಕೇಳತೊಡಗುತ್ತೆ ತನಗೊಂದು ಹೆಸರನ್ನ ಇಡಬೇಕು ಅಂತ ಹೇಳುತ್ತೆ ತಕ್ಷಣ ಏನು ಒಳ್ಳೆಯದಂತ ಮುಹಾವ್ ಅದಕ್ಕೆ ಲ್ಯಾಮಿ ಅಂತ ಹೆಸರಿಡ್ತಾನೆ ನಂತರ ಲ್ಯಾಮಿ ತನ್ನ ಕೆಲಸಗಳನ್ನು ಶುರು ಮಾಡುತ್ತೆ ಏನೇನೋ ಕೆಲಸಗಳನ್ನ ಮಾಡೋದಕ್ಕೆ ಮಾಡೋದಕ್ಕೋಗಿ ಅವನಿಗೆ ತಲೆ ನೋವು ತಂದಿಡುತ್ತೆ ಇದ್ದಕ್ಕಿದ್ದಂತೆ ಅದು ಮುಹ ನಮ್ಮ ಬಾತ್ರೂಮ್ನೊಳಕ್ಕೆ ನುಗ್ಗುತ್ತೆ ಸೀನ್ ಕಟ್ ಮಾಡಿದ್ರೆ ಲ್ಯಾಮಿ ಅವನನ್ನು ಕಿಸ್ ಮಾಡೋದಕ್ಕೆ ಟ್ರೈ ಮಾಡುತ್ತೆ ಅಂಡ್ ಆತ ರೂಮ್ ನಲ್ಲಿ ಇರಬೇಕಾದ್ರೆ ಅವನ ಪಕ್ಕಕ್ಕೆ ಬಂದು ಕೂತ್ಕೊಂಡಂತ ಲ್ಯಾಮಿ ಅವನ ಕೈಯನ್ನು ಟಚ್ ಮಾಡತೊಡಗುತ್ತೆ ಇದರಿಂದ ಗಾಬರಿಯಾದಂತಹ ಮುಹಾವ್ ಯಾಕಿದೆಲ್ಲ ಮಾಡ್ತಾ ಇದೆಯಾ ಅಂತ ಕೇಳ್ತಾನೆ ಆಗ ಲ್ಯಾಮಿ ಹೇಳ್ತಾಳೆ ನಾನು ಮನುಷ್ಯರ ದೇಹವನ್ನು ಟಚ್ ಮಾಡೋದ್ರಿಂದ ನನ್ನೊಳಗಿರುವಂತಹ ಬ್ಯಾಟರಿ ರೀಚಾರ್ಜ್ ಆಗುತ್ತೆ ಅಂತ ಇನ್ನು ರಾತ್ರಿ ಮುಹಾವ್ ಮಲಗಿದ ನಂತರ ಲ್ಯಾಮಿ ಕೂಡ ಅವನ ಪಕ್ಕದಲ್ಲಿ ಬಂದು ಮಲಗ್ತಾಳೆ ಅದು ಕೂಡ ಮುಹಾವ್ನ ಕೈಯನ್ನ ಟಚ್ ಮಾಡ್ತಾ ನೆಕ್ಸ್ಟ್ ಡೇ ಮಾರ್ನಿಂಗ್ ಮುಹಾವ್ ಆಫೀಸ್ಗೆ ಹೊರಟು ಹೋಗ್ತಾನೆ ಇನ್ನು ಮನೆಯಲ್ಲಿದ್ದಂತ ಲ್ಯಾಮಿ ಎಲ್ಲವನ್ನೂ ಕೂಡ ಕ್ಲೀನ್ ಮಾಡಿ ಅಚ್ಚುಕಟ್ಟಾಗಿ ಜೋಡಿಸಿರ್ತಾಳೆ ಈವ್ನಿಂಗ್ ಮುಹಾವ್ ಮನೆಗೆ ಬರ್ತಾನೆ ತಾನಿಟ್ಟಿದ್ದಂತ ವಸ್ತುಗಳೆಲ್ಲವೂ ಕೂಡ ಬೇರೆ ಎಲ್ಲೆಲ್ಲೋ ರಿಪ್ಲೇಸ್ ಆಗಿರುವುದನ್ನು ನೋಡಿ ಲ್ಯಾಮಿಯ ಮೇಲೆ ಸಿಟ್ಟಾಗ್ತಾನೆ ನೀನ್ ಯಾವತ್ತೂ ಕೂಡ ಈ ಮನೆಯ ವಸ್ತುಗಳನ್ನ ಟಚ್ ಮಾಡಬೇಡ ಚೆಸ್ಟ್ನಿ ಸೋಫಾದ ಮೇಲೆ ಕೂತ್ಕೊಂಡಿದ್ರೆ ಸಾಕು ಅಂತ ಕೂಗಾಡ್ತಾನೆ ಇನ್ನು ಮುಹಾವ್ನ ಆಫೀಸ್ನಲ್ಲಿ ಒಂದು ಪ್ರಾಜೆಕ್ಟ್ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಆಗಿರೋದ್ರಿಂದ ಈವ್ನಿಂಗ್ ಪಾರ್ಟಿ ಇರುತ್ತೆ ಮುಹಾವ್ ಆ ಪಾರ್ಟಿಗೆ ಜಾಯಿನ್ ಆಗ್ತಾನೆ ಅಲ್ಲಿ ಮುಹಾವ್ನ ಬಾಸ್ ಪ್ರಾಜೆಕ್ಟ್ ಸಕ್ಸಸ್ ಆಗಿದ್ದರಿಂದಾಗಿ ಎಲ್ಲರನ್ನೂ ಕೂಡ ಚೆನ್ನಾಗಿ ಮಾತಾಡಿಸ್ತಾನೆ ಆದರೆ ಮುಹಾವ್ ಕಡೆ ತಿರುಗಿ ಕೂಡ ನೋಡಲ್ಲ ಇದರಿಂದಾಗಿ ಬೇಜಾರಾಗಿ ಹೋದಂತಹ ಮುಹಾವ್ ಚೆನ್ನಾಗಿ ಡ್ರಿಂಕ್ಸ್ ಮಾಡಿ ಮನೆಗೆ ಬರ್ತಾನೆ ಮತ್ತು ರೋಬೋ ಲೇಡಿ ಲ್ಯಾಮಿ ಹತ್ರ ತನ್ನೆಲ್ಲ ನೋವನ್ನು ಹೇಳ್ಕೊಳ್ತಾನೆ ಆಫೀಸಿನಲ್ಲಿ ತುಂಬಾ ಹೆಚ್ಚಾಗಿ ಕೆಲಸ ಮಾಡೋದೆ ನಾನು ಬೇರೆಯವರ ಫೈಲ್ಗಳನ್ನು ಕೂಡ ನಾನೊಬ್ನೇ ಅಟೆಂಡ್ ಮಾಡ್ತೀನಿ ಇಷ್ಟೆಲ್ಲ ಮಾಡಿದ್ರು ಕೂಡ ಬೇರೆ ಯಾರ್ಯಾರು ಕ್ರೆಡಿಟ್ ಅನ್ನು ತಗೊಳ್ತಾ ಇದ್ದಾರೆ ಅಂತ ನೊಂದ್ಕೊಳ್ತಾ ಇರ್ತಾನೆ ತೀರಾ ಮತ್ತಲ್ಲಿದ್ದಂಥವನನ್ನು ಲ್ಯಾಮಿ ಬೆಡ್ರೂಮ್ಗೆ ಕರ್ಕೊಂಡು ಹೋಗಿ ಮಲಗಿಸ್ತಾಳೆ ಅಂಡ್ ರೀಚಾರ್ಜ್ ಆಗೋದಕ್ಕೋಸ್ಕರ ಅವನ ಕೈಯನ್ನ ಇಟ್ಕೊಂಡು ಅವನ ಪಕ್ಕದಲ್ಲೇ ಮಲಗ್ತಾಳೆ ಸೀನ್ ಕಟ್ ಮಾಡಿದ್ರೆ ಲ್ಯಾಬ್ ನಲ್ಲಿ ಇದ್ದಂತ ಲೇಡಿ ಸೈಂಟಿಸ್ಟ್ ತನ್ನ ಅಸಿಸ್ಟೆಂಟ್ ಜೊತೆ ಮಾತಾಡ್ತಾ ಇರ್ತಾಳೆ ನಮಗೆ ಬಯೋಲಾಜಿಕಲ್ ಇನ್ಫಾರ್ಮೇಶನ್ ಅನ್ನ ನಾವು ಕಲೆಕ್ಟ್ ಮಾಡಿದೀವಿ ಅಂತ ಮತ್ತೊಬ್ಬ ಸೈಂಟಿಸ್ಟ್ ಹೇಳ್ತಾಳೆ ಆ ರೋಬೋಟ್ ನಲ್ಲಿರುವಂತಹ ಒಂದು ಫಂಕ್ಷನ್ ಮಾತ್ರ ಇಲ್ಲಿವರೆಗೂ ಆಕ್ಟಿವೇಟ್ ಆಗಿಲ್ಲ ಹಾಗಾಗಿ ನಾವು ಅದನ್ನು ಮತ್ತೆ ಟೆಸ್ಟ್ ಮಾಡೋದಕ್ಕೆ ಅದರೊಳಗಿರುವಂತಹ ಒಂದು ಚಿಪ್ ಅನ್ನ ಚೇಂಜ್ ಮಾಡಬೇಕು ಅಂತ ಹೇಳ್ತಾಳೆ ಈವ್ನಿಂಗ್ ಮುಹಾವೋ ಆಫೀಸಿನಿಂದ ಮನೆಗೆ ಬರ್ತಾನೆ ಅಷ್ಟರಲ್ಲಿ ಲ್ಯಾಮಿ ತನ್ನ ದೇಶದ ಟ್ರೆಡಿಷನಲ್ ಬಟ್ಟೆಯನ್ನು ಹಾಕೊಂಡು ನಿಂತಿ ಳೆ ಆಗ ಮುಹವು ಅದರ ಜೊತೆ ಮಾತಾಡ್ತಾ ಇರ್ತಾನೆ ಅಷ್ಟರಲ್ಲಿ ಮನೆಯ ಕಾಲಿಂಗ್ ಬಿಲ್ಸ್ ಡೋರ್ ಓಪನ್ ಮಾಡ್ತಾನೆ ರೋಬೋಟ್ ಅನ್ನ ತಂದಿಟ್ಟಿದ್ದಂತಹ ಆ ನಾಲ್ಕು ವ್ಯಕ್ತಿಗಳು ಮತ್ತೆ ಪ್ರತ್ಯಕ್ಷವಾಗಿರ್ತಾರೆ ಅವರು ಮನೆಯೊಳಕ್ಕೆ ಬರ್ತಾರೆ ಲ್ಯಾಮಿ ರೋಬೋಟ್ ಅನ್ನ ಅಲ್ಲಿಂದ ಹೋಗ್ತಾರೆ ಸೀನ್ ಕಟ್ ಮಾಡಿದ್ರೆ ಮುಹಾವೋ ಲ್ಯಾಮಿಯನ್ನು ತುಂಬಾ ಮಿಸ್ ಮಾಡ್ಕೊಳ್ತಾ ಇರ್ತಾನೆ ಸೀನ್ ಕಟ್ ಮಾಡಿದ್ರೆ ಲ್ಯಾಬ್ನಲ್ಲಿ ಸೈಂಟಿಸ್ಟ್ ಲ್ಯಾಮಿ ರೋಬೋಟ್ ಅನ್ನ ಅಪ್ಗ್ರೇಡ್ ಮಾಡ್ತಾ ಇರ್ತಾರೆ ಅಂಡ್ ಅಪ್ಗ್ರೇಡ್ ಆದ ನಂತರ ಲ್ಯಾಮಿಯ ಕೈಗಳು ಮತ್ತು ಬಾಡಿ ಸ್ಟ್ರಕ್ ಆಗ್ತಾ ಆಗ್ತಾ ಕಂಟಿನ್ಯೂ ಆಗದೆ ಮಾಮೂಲಿ ಮನುಷ್ಯರ ತರ ಈಸಿಯಾಗಿ ಮೂವ್ಮೆಂಟ್ ತೊಡಗ್ತವೆ ಅಂಡ್ ಲ್ಯಾಮಿಯ ಒಳಗೆ ಮನುಷ್ಯರ ತರದ ಫೀಲಿಂಗ್ಸ್ ಮತ್ತು ಎಮೋಷನ್ಸ್ ಕೂಡ ಕ್ರಿಯೇಟ್ ಆಗೋ ತರ ಡಿಸೈನ್ ಆಗಿರುತ್ತೆ ಈವ್ನಿಂಗ್ ಮುಹಾವ ಮನೆಗೆ ಬರ್ತಾನೆ ಅಷ್ಟರಲ್ಲಿ ಲ್ಯಾಮಿ ಮನೆಯೊಳಗೆ ಇರ್ತಾಳೆ ಮತ್ತು ಮುಹಾವಕ್ಕೆ ಇಷ್ಟವಾಗುವಂತಹ ಅಡುಗೆಯನ್ನು ಕೂಡ ರೆಡಿ ಮಾಡಿ ಇಟ್ಟಿರ್ತಾಳೆ ಮುಹಾವ ಊಟ ಮಾಡ್ತಾನೆ ಮತ್ತು ಅದರಿಂದ ತುಂಬಾ ಖುಷಿ ಆಗ್ತಾನೆ ಆಗ ಲ್ಯಾಮಿ ಹೇಳ್ತಾಳೆ ನನ್ನ ನೀಗ ಕಂಪ್ಲೀಟ್ ಆಗಿ ಮನುಷ್ಯರ ತರ ಅಪ್ಗ್ರೇಡ್ ಮಾಡಿದ್ದಾರೆ ಹಾಗಾಗಿ ನಾನು ಸೇಮ್ ಟು ಸೇಮ್ ಮನುಷ್ಯರ ತರನೇ ಇದ್ದೀನಿ ಅಂತ ಹೇಳ್ತಾ ಹೋಗ್ತಾಳೆ ಅಂಡ್ ನಂತರ ಇಬ್ಬರು ಕೂಡ ಒಂದೇ ಬೆಡ್ ನಲ್ಲಿ ಮಲಗಿ ನಿದ್ದೆ ಮಾಡ್ತಾರೆ ಮಾರನೇ ದಿನ ಬೆಳಿಗ್ಗೆ ಲ್ಯಾಮಿ ಮುಹಾವ್ಗೆ ಹೇಳ್ತಾಳೆ ನಿನ್ಮೇಲೆಯಿಂದಾದ್ರೂ ನೀನೊಂದ್ ಸ್ವಲ್ಪ ಬದಲಾಗ್ತಾ ಹೋಗ್ಬೇಕು ಅಂಡ್ ಜನರ ಜೊತೆ ತುಂಬಾ ಚೆನ್ನಾಗಿ ಮಾತಾಡಬೇಕು ನಿನ್ನ ಒಂದಷ್ಟು ಲುಕ್ಸ್ ಅನ್ನ ಚೇಂಜ್ ಮಾಡ್ಕೋಬೇಕು ಅಂತ ಹೇಳ್ತಾಳೆ ಹೀಗಾಗಿ ಮುಹಾವ್ ಲ್ಯಾಮಿಯ ಮಾತನ್ನ ಕೇಳಿ ಒಂದ್ ಸ್ವಲ್ಪ ಬದಲಾಗ ತೊಡಗ್ತಾನೆ ಆ್ಯಂಡ್ ಈವ್ನಿಂಗ್ ಇಬ್ಬರು ಕೂಡ ರೆಡಿಯಾಗಿ ಬೀಚ್ಗೆ ಹೋಗ್ತಾರೆ ಆ ಈವ್ನಿಂಗ್ ಇಬ್ಬರು ಕೂಡ ಬೀಚಲ್ಲಿ ಅಳ್ತಾಡ್ತಾ ಮಾತಾಡ್ತಾ ತುಂಬ ಎಂಜಾಯ್ ಮಾಡ್ತಾ ಕಳೀತಾರೆ ಆಗ ಲೆಮಿಕ್ ಹೇಳ್ತಾಳೆ ಪ್ರೀತಿ ಬಗ್ಗೆ ನಿನಗೆ ಐಡಿಯಾ ಏನಾದರೂ ಇದೆಯಾ ಅಂತ ಅದಕ್ಕೆ ಅವನು ಹೇಳ್ತಾನೆ ನಾನು ಚಿಕ್ಕ ವಯಸ್ಸಿನಲ್ಲಿದ್ದಾಗ ನಮ್ಮ ಅಪ್ಪ ಅಮ್ಮನ ಜೊತೆ ಸೆಲ್ಫಿ ತಗೊಳ್ಳೋದು ಅಂದರೆ ಇಷ್ಟ ಆ್ಯಂಡ್ ಈಗ ನಿನ್ನ ಜೊತೆ ಅದೇ ಥರ ಸೆಲ್ಫಿ ತಗೋಬೇಕು ಅಂತಾನೆ ಆ್ಯಂಡ್ ಇಬ್ಬರು ಕೂಡ ಸೆಲ್ಫಿನ ತಗೊಳ್ತಾರೆ ಮತ್ತು ಆ ಬೀಚಲ್ಲೇ ಕುಳಿತು ಮಾತಾಡ್ತಾಡಕ್ತಾರೆ ಅಷ್ಟರಲ್ಲಿ ಮುಹಾವ್ಗೆ ಆಫೀಸಿಂದ ಒಂದು ಮೆಸೇಜ್ ಬರುತ್ತೆ ಅದರಲ್ಲಿ ನಾಳೆ ಈವ್ನಿಂಗ್ ಪಾರ್ಟಿ ಇರೋದಾಗಿ ಮೆನ್ಷನ್ ಆಗಿರುತ್ತೆ ಆಗ ಲ್ಯಾಮಿ ಹೇಳ್ತಾಳೆ ನೀನು ಎಲ್ಲರೊಂದಿಗೂ ಕೂಡ ಖುಷಿಯಾಗಿ ಬೆರೆತು ಮಾತಾಡೋದಕ್ಕೆ ಇದೊಂದು ಒಳ್ಳೆಯ ಅವಕಾಶ ನಾನು ಕೂಡ ನಿನ್ ಜೊತೆಯಲ್ಲಿ ಆ ಪಾರ್ಟಿಗೆ ಬರ್ತೀನಿ ಅಂತ ಹೇಳ್ತಾಳೆ ಸೀನ್ ಕಟ್ ಮಾಡಿದ್ರೆ ಆಫೀಸ್ ಪಾರ್ಟಿಗೆ ಹೋಗೋದಕ್ಕಂತ ಲ್ಯಾಮಿ ಕೂಡ ರೆಡಿ ಆಗ್ತಾ ಇರ್ತಾಳೆ ಸಡನ್ ಆಗಿ ಮುಹಾವ್ ರೂಮ್ನೊಳಕ್ಕೆ ಎಂಟ್ರಿ ಆಗ್ತಾನೆ ಆದ್ರೆ ಲ್ಯಾಮಿ ಕೂಡ ಬಟ್ಟೆಗಳನ್ನ ಚೇಂಜ್ ಮಾಡ್ಕೊಳ್ತಾ ಇರೋದ್ರಿಂದಾಗಿ ನಾಚಿಕೆಯಿಂದ ಮುಹಾವ್ ಡೋರ್ನ ಹೊರಗೆ ನಿಂತ್ಕೊಳ್ತಾನೆ ನಂತರ ಅವರಿಬ್ಬರು ಕೂಡ ರೋಬೋಟ್ ಮತ್ತು ಮನುಷ್ಯರ ಭಾವನೆಗಳ ಬಗ್ಗೆ ಏನೇನೋ ಮಾತಾಡಿಕೊಳ್ಳ ತೊಡಗುತ್ತಾರೆ ಅದಾಗಲೇ ಇಬ್ಬರಲ್ಲೂ ಕೂಡ ಒಬ್ಬರನ್ನೊಬ್ಬರು ಬಿಟ್ಟಿರಲಾಗದಂತಹ ಮನಸ್ಥಿತಿ ಕ್ರಿಯೇಟ್ ಆಗಿರುತ್ತೆ ಇನ್ನು ಲ್ಯಾಬ್ನಲ್ಲಿ ಇವರಿಬ್ಬರ ಕನ್ವರ್ಸೇಷನ್ ಅನ್ನ ಗಮನಿಸ್ತಾ ಇದ್ದಂತಹ ಸೈಂಟಿಸ್ಟ್ಗಳು ನಮಗೆ ಬೇಕಾಗಿರುವಂತಹ ಡೀಟೇಲ್ಸ್ ಈ ಲ್ಯಾಮಿ ರೋಬೋಟ್ ನಿಂದ ಸಿಗ್ತಾ ಇಲ್ಲ ಹಾಗಾಗಿ ಇದನ್ನ ಮತ್ತೆ ಲ್ಯಾಬ್ಗೆ ತರಬೇಕು ಅಂತ ಮಾತಾಡಿಕೊಳ್ಳ ತೊಡಗ್ತಾರೆ ಇತ್ತ ಲ್ಯಾಮಿ ಮತ್ತು ಮುಹಾವ್ ಆಫೀಸ್ನ ಪಾರ್ಟಿಗೆ ಹೋಗ್ತಾರೆ ಆದ್ರೆ ಮುಹಾವ್ನ ಕೊಲೀಗ್ಸ್ ಲ್ಯಾಮಿಯನ್ನ ನೋಡಿ ಗೇಲಿ ಮಾಡ ತೊಡಗ್ತಾರೆ ಯಾಕಂದ್ರೆ ಅವಳ ಪಾರ್ಟಿಯಲ್ಲಿ ಏನು ಕುಡಿತಾ ಇಲ್ಲ ಏನು ತಿಂತಾ ಇಲ್ಲ ಅಂತ ಇದರಿಂದಾಗಿ ಬೇಜಾರಾದಂತ ಮುಹಾವ್ ಪೂರಾ ಟೈಟ್ ಆಗ್ತಾನೆ ಹೀಗಾಗಿ ಅವನು ವಾಶ್ರೂಮ್ ನಲ್ಲಿ ವಾಮಿಟ್ ಮಾಡ್ತಾ ಇರ್ತಾನೆ ಆ ಸಂದರ್ಭದಲ್ಲಿ ಲ್ಯಾಮಿ ಕೂಡ ಅವನ ಹತ್ರದಲ್ಲೇ ಇರ್ತಾಳೆ ಆಗ ಅಚಾನಿ ಮುಹಾವ್ನ ಕೊಲಿಗೊಬ್ಬ ಲ್ಯಾಮಿ ಹತ್ರಕ್ಕೆ ಬರ್ತಾನೆ ಮತ್ತೆ ಅವಳ ಜೊತೆ ಮಿಸ್ ಬಿಹೇವ್ ಮಾಡತೊಡಕ್ತಾನೆ ಆಗ ಮುಹವ್ ತನ್ನ ಕಲೀಗಿನ ಮೇಲೆ ಬಿದ್ದು ಅವನನ್ನು ಒಡೆಯತೊಡಕ್ತಾನೆ ಆದ್ರೆ ಅವನ ಕೊಲಿಗ್ ತುಂಬಾ ಆದ್ದರಿಂದ ಮತ್ತೆ ಮುಹವನನ್ನು ಇಟ್ಕೊಂಡು ಒಡೆಯತೊಡಕ್ತಾನೆ ಆದ್ರೆ ಅಷ್ಟರಲ್ಲಿ ಅಡ್ಡ ಬಂದಂತ ಲ್ಯಾಮಿ ಮುಹವನನ್ನು ಒಡಿತಾ ಇದ್ದಂತ ವ್ಯಕ್ತಿಯ ಕೈ ಹಿಡಿದುಕೊಂಡು ಜೋರಾಗಿ ಪ್ರೆಸ್ ಮಾಡ್ತಾ ಅವನ ಕೈಯನ್ನು ಮುರಿದು ಹಾಕ್ತಾಳೆ ಸೀನ್ ಕಟ್ ಮಾಡಿದ್ರೆ ಇಬ್ರು ಕೂಡ ಮನೆಗ್ ಬರ್ತಾರೆ ಒಂದೇ ಬಿಡ್ಡಲ್ಲಿ ಇಬ್ಬರು ಮಲಗಿ ಪ್ರೀತಿಯಿಂದ ಒಂದಾಗ್ತಾರೆ ನೆಕ್ಸ್ಟ್ ಡೇ ಮಾರು ಮುಹಾವ್ ತುಂಬಾ ಖುಷಿ ಖುಷಿಯಿಂದ ಆಫೀಸ್ ಗೆ ಹೊರಡ್ತಾನೆ ಇತರ ಲ್ಯಾಮಿ ಕೂಡ ಖುಷಿಯಿಂದ ಒಂದಷ್ಟು ಗಿಡದ ಎಲೆಗಳನ್ನ ಕಟ್ ಮಾಡ್ತಾ ಇರ್ತಾಳೆ ಅಷ್ಟರಲ್ಲಿ ರೋಬೋಟ್ ಅನ್ನ ತಂದಿಟ್ಟಿದ್ದಂತಹ ಮನುಷ್ಯರು ರೂಮ್ ಒಳಕ್ಕೆ ಬರ್ತಾರೆ ಮತ್ತು ಲ್ಯಾಮಿಯನ್ನು ಎತ್ಕೊಂಡು ಅಲ್ಲಿಂದ ಹೊರಟು ಹೋಗ್ತಾರೆ ಇನ್ನು ಈವ್ನಿಂಗ್ ಮುಹಾವ್ ಮನೆಗೆ ಬರ್ತಾನೆ ಆದ್ರೆ ಲ್ಯಾಮಿ ಮನೆಯೊಳಗೆ ಇರೋದಿಲ್ಲ ಹಾಗಾಗಿ ಅವನು ಅಲ್ಲೆಲ್ಲ ಲ್ಯಾಮಿಯನ್ನು ಹುಡುಕಾಡ ತೊಡಗ್ತಾನೆ ನಂತರ ಅವನು ಪೊಲೀಸ್ ಸ್ಟೇಷನ್ಗೆ ಕಾಲ್ ಮಾಡಿ ತನ್ನ ಗರ್ಲ್ ಫ್ರೆಂಡ್ ಮಿಸ್ ಆಗಿದ್ದಾಳೆ ಅಂತ ಕಂಪ್ಲೇಂಟ್ ಕೊಡೋದಕ್ಕೆ ಹೋಗ್ತಾನೆ ಆ ಟೈಮಲ್ಲಿ ಪೊಲೀಸರು ಗರ್ಲ್ ಫ್ರೆಂಡ್ ಬಗ್ಗೆ ಡೀಟೇಲ್ಸ್ ಅನ್ನ ಕೇಳತೊಡಕ್ತಾರೆ ಆಗ ಮುಹವಾಗಿ ಗೊತ್ತಾಗುತ್ತೆ ಲ್ಯಾಮಿ ಒಂದು ರೋಬೋಟ್ ಅಂತ ಹೀಗಾಗಿ ಅವನು ತುಂಬಾ ಡಿಸ್ಟರ್ಬ್ ಆಗ್ತಾನೆ ಲ್ಯಾಮಿಯನ್ನು ತುಂಬಾ ಹಚ್ಕೊಂಡಿರೋದ್ರಿಂದ ಅವಳನ್ನು ಬಿಟ್ಟಿರಲಾಗದೆ ಕಂಗಾಲಾಗ ತೊಡಗ್ತಾನೆ ಮತ್ತೊಂದು ಕಡೆ ಸೈಂಟಿಸ್ಟ್ಗಳು ಲ್ಯಾಮಿಯನ್ನ ಚೆಕ್ ಮಾಡ್ತಾ ಇರ್ತಾರೆ ಆ ಟೈಮಲ್ಲಿ ಲ್ಯಾಮಿ ಲ್ಯಾಬ್ಗೆ ಮೆಸೇಜ್ ಗಳನ್ನು ಕೂಡ ಕಳಿಸದೆ ತನಗೆ ತಾನೇ ಆಕ್ಟಿವೇಟ್ ಆಗುವಂತಹ ಆಪ್ಷನ್ ಒಂದನ್ನು ಆಕ್ಟಿವೇಟ್ ಮಾಡ್ಕೊಂಡಿರ್ತಾಳೆ ಇನ್ನು ಆ ಲ್ಯಾಬ್ನಲ್ಲಿ ಒಂದು ಬಿಗ್ ಸ್ಕ್ರೀನ್ ಇರುತ್ತೆ ಅದರಲ್ಲಿ ಲ್ಯಾಮಿ ತರನೇ ಕಾಣಿಸುವಂತಹ ಇಬ್ಬರು ಹುಡುಗಿಯರು ಇರ್ತಾರೆ ಅಂಡ್ ಅವರಿಬ್ಬರು ಕೂಡ ಒಬ್ರಿಗೊಬ್ರು ಮಾತಾಡಿಕೊಳ್ಳ ಅದರಲ್ಲಿ ಮೊದಲ ಹುಡುಗಿ ಹೇಳ್ತಾಳೆ ನಮ್ಮನ್ನ ಹುಡುಗರೊಳಗಿನ ಡೀಟೇಲ್ಸ್ ಅನ್ನ ಕಲೆಕ್ಟ್ ಮಾಡೋದಕ್ಕೋಸ್ಕರನೇ ಕ್ರಿಯೇಟ್ ಮಾಡಲಾಗಿತ್ತು ಅಂತ ಆ್ಯಂಡ್ ನಾವು ಕೇವಲ ಒಂದು ಟೂಲ್ ಮಾತ್ರವೇ ಅಂತ ಹೇಳ್ತಾಳೆ ಅದಕ್ಕೆ ಮತ್ತೊಬ್ಬ ಲ್ಯಾಮಿ ಹೇಳ್ತಾಳೆ ನನಗೆ ಕೇವಲ ಟೂಲ್ ಆಗಿರೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ಯಾಕಂದರೆ ನಮ್ಮೊಳಗೆ ಮನುಷ್ಯನ ಫೀಲಿಂಗ್ಸ್ ಮತ್ತು ಎಮೋಷನ್ಗಳನ್ನು ಆ್ಯಡ್ ಮಾಡಿದ್ದಾರೆ ಹಾಗಾಗಿ ನಾವು ಕೂಡ ಅವರ ಎಮೋಷನ್ಗಳಿಗೆ ತಕ್ಕ ಹಾಗೆ ಬದಲಾಗ್ತಾ ಇದ್ದೀವಿ ಅಂತ ಹಾಗೆ ಮೊದಲ ಹುಡುಗಿ ಹೇಳ್ತಾಳೆ ನಿನ್ಗೆ ನೆನಪಿರ್ಲಿ ನೀನು ಮನುಷ್ಯರಿಗಾಗಿಯೇ ತಯಾರಾಗಿರುವಂತಹ ಕೇವಲ ಒಂದು ಟೂಲ್ ಅಂತ ಅದಕ್ಕೆ ಲ್ಯಾಮಿ ಹೇಳ್ತಾಳೆ ಸರಿ ನಾನು ಕೇವಲ ಟೂಲ್ ಆಗೋದಾದ್ರೆ ನನ್ನೊಳಗೆ ಫೀಲಿಂಗ್ಸ್ ಮತ್ತು ಎಮೋಷನ್ಸ್ ಅನ್ನ ಯಾಕೆ ಆ್ಯಡ್ ಮಾಡಿದ್ರಿ ಈಗ ಆ ಗಳಿಂದನೇ ನಾನು ಬದಲಾಗೋದಿಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಮುಹಾ ಲವ್ ಮಾಡ್ತಾ ಇದ್ದೀನಿ ಅಂತಾಳೆ ಯಾಕಂದ್ರೆ ಮುಹಾವ್ ನನ್ನನ್ನ ಯಾವತ್ತೂ ಕೂಡ ಒಂದು ಮಷಿನ್ ತರ ನೋಡಲೇ ಇಲ್ಲ ಆತ ನನ್ನ ಗರ್ಲ್ ಫ್ರೆಂಡ್ ಅಂತಲೇ ಭಾವಿಸುತ್ತಿದ್ದಾನೆ ಅಂತ ಹೇಳತೊಡಗ್ತಾಳೆ ಇನ್ನು ಅಲ್ಲಿದ್ದಂತ ಸೈಂಟಿಸ್ಟ್ಗಳಲ್ಲಿ ಎಲ್ಲರ ಫೇಸ್ ಅನ್ನ ತೋರಿಸಲಾಗಿರುತ್ತೆ ಆದ್ರೆ ಒಬ್ಬ ಸೈಂಟಿಸ್ಟ್ ಮಾತ್ರ ಅನಾಮಿಕಳಾಗೇ ಇರ್ತಾಳೆ ಈ ಟೈಮ್ ಅಲ್ಲಿ ಅವಳ ಸುಂದರವಾದ ಕಣ್ಣುಗಳು ಮಾತ್ರ ಕಾಣಿಸ್ತವೆ ಸೊ ಫೈನಲಿ ಎಲ್ಲ ಸೈಂಟಿಸ್ಟ್ಗಳು ಕೂಡ ಸೇರಿಕೊಂಡು ಲ್ಯಾಮಿಯನ್ನ ಫಾರ್ಮ್ಯಾಟ್ ಮಾಡ್ತಾರೆ ಈ ಕಡೆ ಮುಹಾವ್ ಆಫೀಸ್ ನಲ್ಲಿ ಮನೆಯಲ್ಲಿ ಎಲ್ಲಾ ಕಡೆ ಕೂಡ ಲ್ಯಾಮಿಯನ್ನ ಮಿಸ್ ಮಾಡ್ಕೊಳ್ತಾ ಇರ್ತಾನೆ ಯಾವಾಗ್ಲೂ ಆತ ಕುಡಿದು ತೋರಾಡ್ತಾ ದಿನಗಳನ್ನ ಕಳೀತಾ ಇರ್ತಾನೆ ಹೀಗೆ ಮೂರು ತಿಂಗಳು ಕಳೆದು ಹೋಗ್ತವೆ ಒಂದಿನ ಆತ ರಸ್ತೆಯಲ್ಲಿ ನಡೀತಾ ಲ್ಯಾಮಿಯ ಬಗ್ಗೆನೇ ಮಾತಾಡ್ತಾ ಒಬ್ಬನೇ ಹೋಗ್ತಾ ಇರ್ತಾನೆ ಆ ಟೈಮ್ ಅಲ್ಲಿ ಲ್ಯಾಮಿ ಬೇರೆ ಡ್ರೆಸ್ ಅಲ್ಲಿ ಬೇರೊಬ್ಬನ ಜೊತೆ ಎದುರಾಗ್ತಾಳೆ ಸೈಂಟಿಸ್ಟ್ಗಳು ಲ್ಯಾಮಿಯನ್ನ ತಮ್ಮ ರಿಸರ್ಚ್ಗೋಸ್ಕರ ಬಿರುಬೋ ಹುಡುಗನ ಜೊತೆ ಕಳಿಸಿರ್ತಾರೆ ಈ ಟೈಮಲ್ಲಿ ಮುಹಾವ್ ಮತ್ತು ಲ್ಯಾಮಿ ಒಬ್ಬರ ಪಕ್ಕದಲ್ಲೊಬ್ಬರು ಪಾಸ್ ಆಗ್ತಾರೆ ಆ ಟೈಮ್ ಅಲ್ಲಿ ಲ್ಯಾಮಿಗೆ ಹಳೆಯದೆಲ್ಲವೂ ಕೂಡ ನೆನಪಾಗ ತೊಡಗುತ್ತೆ ಹಾಗಾಗಿ ಲ್ಯಾಮಿ ಬೇರೆ ವ್ಯಕ್ತಿಯ ಕೈಯನ್ನು ಬಿಟ್ಟು ಮುಹಾವು ಕಡೆ ಓಡ್ತಾ ಬರ್ತಾಳೆ ಮತ್ತು ಅವನನ್ನು ಹಿಂದಿನಿಂದ ಹಗ್ ಮಾಡಿಕೊಳ್ತಾಳೆ ಮತ್ತಾಳು ಮುಹ ನನ್ನ ಸಾರಿ ಕೇಳ್ತಾಳೆ ನನ್ನ ಲೈಫಲ್ಲಿ ಏನಾದರೂ ತುಂಬ ದುಃಖದ ವಿಷಯ ಏನಾದರೂ ಇದ್ರೆ ಅದು ನಿನ್ನನ್ನು ಬಿಟ್ಟು ದೂರವಾಗಿದ್ದು ಅಂತಾಳೆ ಆ್ಯಂಡ್ ನಿನ್ನನ್ನು ಬಿಟ್ಟು ಮೇಲೆ ಗೊತ್ತಾಯಿತು ನಾನು ಕೂಡ ನಿನ್ನನ್ನು ಇಷ್ಟು ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಅಂತ ಯಾಕಂದರೆ ನಾನು ನಿನ್ನನ್ನು ತುಂಬ ಪ್ರೀತಿಸ್ತೀನಿ ಅಂತ ಹೇಳ್ತಾಳೆ ನಾವಿಬ್ಬರು ಕೂಡ ಜೊತೆಯಲ್ಲಿದ್ದಾಗ ತುಂಬ ಪ್ರೀತಿಸಿದ್ವಿ ನನ್ನ ಲೈಫ್ಗೆ ಅಷ್ಟು ಸಾಕು ಬಿಕಾಸ್ ಐ ರಿಯಲಿ ಲವ್ ಯು ಅಂತಾಳೆ ಮತ್ತೊಂದು ಕಡೆ ಲ್ಯಾಬ್ ನಲ್ಲಿ ಸೈಂಟಿಸ್ಟ್ ಗಳು ನೋಡ್ತಾ ಇರ್ತಾರೆ ಆ ರೋಬೋಟ್ ನಿಂದ ಬರುವಂತ ಮೆಸೇಜ್ಗಳು ಆಫ್ಲೈನ್ ತೋರಿಸ್ತಾ ಇರುತ್ತೆ ಒಬ್ಬ ಸೈಂಟಿಸ್ಟ್ ಓಡ್ತಾ ಓಡ್ತಾ ಒಂದು ರೂಮ್ ನೊಳಕ್ಕೆ ಬರ್ತಾನೆ ಅಂಡ್ ಆ ರೂಮ್ ನಲ್ಲಿ ಒಬ್ಬ ಲೇಡಿ ಸೈಂಟಿಸ್ಟ್ ಕೂತ್ಕೊಂಡಿರ್ತಾಳೆ ಅಂಡ್ ಇಲ್ಲಿವರೆಗೂ ಕೂಡ ಅವಳ ಫೇಸ್ ಅನ್ನ ತೋರಿಸಿರೋದಿಲ್ಲ ಈಗ ಅವಳ ಫೇಸ್ ರಿವೀಲ್ ಆಗುತ್ತೆ ಸೇಮ್ ಟು ಸೇಮ್ ಅವಳು ಲ್ಯಾಮಿ ತರಾನೇ ಇರ್ತಾಳೆ ಆಗ ಒಳಕ್ಕೆ ಬಂದಂತ ಸೈಂಟಿಸ್ಟ್ ಹೇಳ್ತಾನೆ ಬೇಗ ರೆಡ್ ಬಟನ್ ಅನ್ನ ಪ್ರೆಸ್ ಮಾಡುವಂತ ಆದರೆ ಆ ಲೇಡೀಸ್ ಸೈಂಟಿಸ್ಟ್ ಬೆರಳುಗಳು ಮುಂದಕ್ಕೆ ಮೂವಾಗೋದೇ ಇಲ್ಲ ಆಗ ಒಳಕ್ಕೆ ಬಂದಿದ್ದಂತಹ ಸೈಂಟಿಸ್ಟೇನೆ ಅವಳ ಬೆರಳನ್ನು ಹಿಡಿದು ರೆಡ್ ಬಟನ್ ಅನ್ನ ಪ್ರೆಸ್ ಮಾಡಿಸ್ತಾನೆ ತಕ್ಷಣ ಈ ಕಡೆ ಮುಹಾವ್ನನ್ನ ಇಟ್ಕೊಂಡಿದ್ದಂತಹ ಲ್ಯಾಮಿ ಕೆಳಕ್ಕೆ ಬೀಳ್ತಾಳೆ ಮತ್ತು ಡಿಆಕ್ಟಿವೇಟ್ ಆಗ್ತಾಳೆ ಇದರಿಂದ ಹೃದಯ ಛಿದ್ರವಾದಂತಹ ಮುಹಾವ್ ಜೋರಾಗಿ ಕೂಗ್ತಾ ಅಳತೊಡಗ್ತಾನೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಅಲಾರಾಮ್ ಸದ್ದಾಗುತ್ತೆ ಮುಹಾವು ತನ್ನ ಬೆಡ್ ನಿಂದ ಹೇಳ್ತಾನೆ ಅಂಡ್ ತುಂಬಾ ಉದಾಸೀನದಿಂದಲೇ ಆಫೀಸ್ಗೆ ರೆಡಿ ಆಗ್ತಾನೆ ಆ ಟೈಮಲ್ಲಿ ಡೋರ್ನ ಕಾಲಿಂಗ್ ಬೆಲ್ ಸದ್ದಾಗುತ್ತೆ ಮುಹಾವು ಡೋರ್ ಅನ್ನು ಓಪನ್ ಮಾಡ್ತಾನೆ ಎದುರಿಗೆ ಲ್ಯಾಮಿ ಥರನೇ ಇರುವಂತಹ ಲೇಡಿ ಸೈಂಟಿಸ್ಟ್ ನಿಂತಿರ್ತಾಳೆ ಇದರೊಂದಿಗೆ ಈ ಸಿನಿಮಾ ಎಂಡ್ ಆಗುತ್ತೆ ನಮಸ್ಕಾರ